ಕ್ರಿಸ್ತಶಕ 12ನೇ ಶತಮಾನದ ಮತ್ತೊಬ್ಬ ವಚನಕಾರ ಸಿದ್ಧರಾಮೇಶ್ವರ. ಸೊನ್ನಲಿಕೆಯಲ್ಲಿ ಜನರನ್ನು ಒಗ್ಗೂಡಿಸಿಕೊಂಡು ಸಮುದಾಯದ ಬದುಕಿಗೆ ಒಳಿತನ್ನು ಉಂಟು ಮಾಡುವ ಕೆರೆಕಟ್ಟೆ ಬಾವಿಗಳನ್ನು, ಅರವಟ್ಟಿಕೆಗಳನ್ನು ಮತ್ತು ಇನ್ನಿತರ ಜನಪರ ಕೆಲಸಗಳನ್ನು ಮಾಡುವ ನೇತಾರನಾಗಿದ್ದರು. ಇವರ ಊರು ಸೊನ್ನಲಿಗೆ. ಅಲ್ಲಿ ಕೆರೆಕಟ್ಟೆ ಬಾವಿಗಳು, ಅರವಟ್ಟಿಗೆ ಅಂದರೆ ಪ್ರಯಾಣವನ್ನು ಮಾಡ್ತಕ್ಕಂಥ ಜನ ಬಂದು ಇಳುಕೊಳ್ಳುವಂಥ ವಸತಿ ಗೃಹ ಮತ್ತು ಅನ್ನದಾನ ಇರುವಂಥದ್ದು, ಈ ರೀತಿ ಜನಪರವಾದ ಕೆಲಸಗಳನ್ನು ಮಾಡ್ತಾಯಿದ್ರು. ಸಿದ್ದರಾಮೇಶ್ವರ ಅವರ ಒಟ್ಟು 1965 ವಚನಗಳು ಇದುವರೆಗೆ ಅವರು ರಚಿಸುವ ವಚನಗಳಲ್ಲಿ ನಮಗೆ ದೊರಕಿವೆ. ಇವರ ವಚನಗಳ ಅಂಕಿತ ನಾಮ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಈಶ್ವರನಿಗಿದ್ದಂಥ ಮತ್ತೊಂದು ಹೆಸರು. ಸಿದ್ದರಾಮೇಶ್ವರ ಅವರ ವಚನದ ಸಾಲು: ಓದುವುದು ಸದ್ಗುಣಕ್ಕಲ್ಲದೆ ಕಿವಿಯನು ಊದುವುದಕ್ಕೇನೋ ಅಯ್ಯ. ಓದುವುದು ಸದ್ಗುಣಕ್ಕಲ್ಲದೆ ಕಿವಿಯನು ಊದುವುದಕ್ಕೇನೋ ಅಯ್ಯ. ಅಣ್ಣ ಸಮಾಜವನ್ನು ಕುರಿತು ಮಾತಾಡ್ತಾ ಇದ್ದಾರೆ, ಸಮಾಜದ ಜನಗಳನ್ನು ಕೇಳ್ತಾರೆ. ಅಣ್ಣ ನೀವೆಲ್ಲ ಬಹಳ ಕೆಲವರೆಲ್ಲ ತುಂಬ ಚೆನ್ನಾಗಿ ಓದ್ತಾ ಇದ್ದೀರಲ್ಲ, ಅಕ್ಷರಜ್ಞಾನ ಪಡಿತಾ ಇದ್ದೀರಲ್ಲ, ಓದು ಬರಹವನ್ನು ಪಡೆದಿದ್ದೀರಲ್ಲ ಕೆಲವರು ನೀವು, ಹಾಗಾದರೆ ಓದುವುದು, ಅಕ್ಷರಜ್ಞಾನವನ್ನು ಪಡೆಯುವುದು ಸದ್ಗುಣಕ್ಕಲ್ಲದೆ, ಸದ್ಗುಣ ಅಂದ್ರೇನು? ಒಳ್ಳೆಯ ಗುಣ. ಒಳ್ಳೆಯ ಗುಣ ಅಂದರೆ ಒಳ್ಳೆಯ ನಡೆನುಡಿಗಳಿಂದ ಕೂಡಿರುವುದು. ಒಳ್ಳೆಯ ನಡೆ ನುಡಿ ಅಂದರೆ ಏನು? ವ್ಯಕ್ತಿ ತನ್ನ ಮತ್ತು ತನ್ನ ಕುಟುಂಬದ ಒಳಿತಿಗಾಗಿ ಕಾಯಕವನ್ನು ಮಾಡುವಂತೆಯೇ ಸಹಮಾನವರ ಮತ್ತು ಸಮಾಜದ ಒಳಿತಿಗಾಗಿಯೂ ಕೂಡ ಅವನು ಕಾಯಕವನ್ನು ಮಾಡಬೇಕು. ಅವನಾಡುವ ನುಡಿ ತನ್ನ ತನ್ನ ಕುಟುಂಬದ ಒಳಿತನ್ನು ಕಾಪಾಡುವಂತೆ ಸಹಮಾನವರ ಮತ್ತು ಸಮಾಜದ ಒಳಿತನ್ನು ಕಾಪಾಡಬೇಕು. ಹಾಗರೆ ವಿದ್ಯೆಯನ್ನು ಕಲಿತ ವ್ಯಕ್ತಿ ಮಾಡಬೇಕಾದ್ದು ಏನು? ತನ್ನ ಜೊತೆಗೆ ಸಹಮಾನವರ ಒಳಿತನ್ನು ಕೂಡ ಕಾಪಾಡಿಕೊಳ್ಬೇಕು. ಆದರೆ ಏನಾಗಿದೆ ಇಲ್ಲಿ? ಓದುವುದು ಅಣ್ಣ, ಅಕ್ಷರಜ್ಞಾನವನ್ನು ನೀವು ಪಡಿತಾ ಇದ್ದೀರಲ್ಲ, ಬೇಕಾದಷ್ಟು ಜ್ಞಾನ ಸಂಪತ್ತನ್ನು ನೀವು ಗಳಿಸ್ಕೊಂಡಿದ್ದೀರಲ್ಲ, ನೀವೇನು ಮಾಡ್ತಾ ಇದ್ದೀರಿ? ಸದ್ಗುಣಕ್ಕಲ್ಲದೆ, ಅಲ್ಲದೆ ಅದಕ್ಕಾಗಿ ಅದು ಮೀಸಲಾಗಬೇಕಾಗಿತ್ತು, ಅದನ್ನು ಹೊರತುಪಡಿಸಿ ಕಿವಿಯನ್ ಊದುವುದಕ್ಕೇನೋ ಅಯ್ಯ, ನೀವೇನು ಮಾಡ್ತಾ ಇದ್ದೀರಿ? ಕಿವಿಯನ್ನು ಊದು, ಕಿವಿಯನ್ನು ಊದು ಅನ್ನತಕ್ಕಂಥದ್ದು ಒಂದು ನುಡಿಗಟ್ಟು. ಏನಂಗಂತ ಅಂದರೆ ಇದೊಂದು ನುಡಿಗಟ್ಟು ಅಂದರೆ ಎರಡು ಪದಗಳು ಸೇರಿ ಮತ್ತೊಂದು ವಿಶೇಷವಾದ ಅರ್ಥವನ್ನು ಕೊಡುವುದಕ್ಕೆ ನುಡಿಗಟ್ಟು ಅಂತ ನಾವು ಕರೀತೀವಿ. ಈಗ ಕೈ ಅನ್ನೋದೊಂದು ಪದ ಇದೆ, ಕೊಟ್ಟ ಅಂತಿದೆ, ಕೈ ಕೊಟ್ಟನು ಅಂತಂದರೆ ಮೋಸವನ್ನು ಮಾಡಿದನು ಅನ್ನತಕ್ಕಂಥ ಅರ್ಥ ಬರುತ್ತಲ್ಲ ಆ ರೀತಿ. ಕಿವಿ ಅನ್ನುವುದು ಇದೊಂದು ನುಡಿಗಟ್ಟು. ಏನಂಗಂದರೆ ಚಾಡಿ ಹೇಳುವುದು, ಸುಳ್ಳು ಸುದ್ದಿಗಳನ್ನು ಹರಡುವುದು ಎಂಬ ಅರ್ಥದಲ್ಲಿ ಬಳಕೆಯಾಗಿದೆ. ಅಪ್ಪ ನೀವು ಅಕ್ಷರ ಕಲಿತುಬಿಟ್ಟು ವಿದ್ಯಾವಂತರಾದು ಆಗಿಬಿಟ್ಟು ನೀವು ಸದ್ಗುಣವಂತರಾಗಿ ಬಾಳದೆ ಕಿವಿಯನ್ನು ಊದುವ ಕೆಲಸವನ್ನು ಮಾಡ್ತಾ ಇದ್ದೀರಲ್ಲ, ಏನಿದು? ಕಿವಿ ಓದೋದು ಅಂದರೆ ಚಾಡಿ ಹೇಳೋದು ಮತ್ತು ಸುಳ್ಳು ಸುದ್ದಿಗಳನ್ನು ಹರಡುವುದು. ನೋಡಿ, 900 ವರ್ಷಗಳ ಹಿಂದೆ ಸಿದ್ದರಾಮೇಶ್ವರ ಅವರು ಬರೆದಿರತಕ್ಕಂಥ ಮಾತು 900 ವರ್ಷಗಳ ನಂತರವೂ ಕೂಡ ಈಗ ನಮ್ಮ ಸಮಕಾಲೀನ ಸಂದರ್ಭದ ಸಮಾಜದಲ್ಲಿ, ಜಗತ್ತಿನಲ್ಲಿ ಹೇಗೆ ವಾಸ್ತವವಾಗಿದೆ ನೋಡಿ. ಫೇಸ್ಬುಕ್ನಲ್ಲಿ, ವಾಟ್ಸಪ್ನಲ್ಲಿ, ಮತ್ತೆ ಸಮೂಹ ಮಾಧ್ಯಮಗಳಾಗಿರ್ತಕ್ಕಂಥ TV ಚಾನೆಲ್ಗಳಲ್ಲಿ, ಪತ್ರಿಕೆಗಳಲ್ಲಿ ಇವೆಲ್ಲ ಎಷ್ಟೊಂದು ಸುಳ್ಳು ಸುದ್ದಿಗಳನ್ನು, ಯಾವುದರ ಬಗ್ಗೆ? ಜಾತಿ, ಧರ್ಮ, ದೇವರ ಹೆಸರಿನಲ್ಲಿ ಸಾವಿರಾರು ಬಗೆಯ ಸುಳ್ಳು ಸುದ್ದಿಗಳನ್ನು ನಿರಂತರವಾಗಿ ಇಂಥ ಮಾಧ್ಯಮಗಳ ಮೂಲಕ ಹರಡ್ತಾ ಇರೋರು ಯಾರು? ಅನಕ್ಷರಸ್ಥರೇ ಅಲ್ಲ, ಎಲ್ಲ ಅಕ್ಷರವಂತರೇ. ಹಾಗಾದರೆ ಅಕ್ಷರವನ್ನು ಕಲಿತಂತಹ ವ್ಯಕ್ತಿಗಳು ಈ ರೀತಿ ಇಡೀ ಯಾವುದೋ ಒಂದು ಸಮಾಜ, ಯಾವುದೋ ಒಂದು ದೇಶ, ಯಾವುದೋ ಇದಲ್ಲ, ಇಡೀ ಜಗತ್ತಿನ ಉದ್ದಗಲದಲ್ಲೂ ಕೂಡ ಇವತ್ತು ಅಕ್ಷರವನ್ನು ಕಲಿತಿರುವ ವ್ಯಕ್ತಿಗಳಲ್ಲಿ ಅನೇಕ ಮಂದಿ ಯಾವ ಕಾರ್ಯದಲ್ಲಿ ತೊಡಗವರೇ? ತಾವು ಕಲಿತಿರ್ತಕ್ಕಂಥ
ಅಕ್ಷರದ ಅರಿವನ್ನು ವಿದ್ಯೆಯನ್ನು ಯಾವುದು ಪಡಿಸ್ಕೊಳ್ತಾ ಇದ್ದಾರೆ ಅಂದರೆ ಇಡೀ ಜನಸಮುದಾಯ ಜಾತಿಯ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ದೇವರ ಹೆಸರಿನಲ್ಲಿ ಪರಸ್ಪರ ಅಪನಂಬಿಕೆ ಅಸೂಯೆ ಹಗೆತನ ಸೇಡಿನಿಂದ ಕಚ್ಚಾಡುವಂತೆ ಮಾಡ್ತಾ ಇದ್ದಾರೆ. ಹಾಗಾದರೆ ನಿಜಕ್ಕೂ ಅಕ್ಷರ ನಮ್ಮನ್ನು ಏನು ಮಾಡಬೇಕಾಗಿತ್ತು? ಅರಿವನ್ನು ಮೂಡಿಸಿ ಅರಿವಿನ ಜೊತೆಗೆ ಆತ್ಮಗೌರವದಿಂದ ತಲೆ ಎತ್ತಿ ಬಾಳುವಂತೆ ಮಾಡಿ ಎಲ್ಲ ಜನರನ್ನು ಪ್ರೀತಿಯಿಂದ ಕರುಣೆಯಿಂದ ಸಹನೆಯಿಂದ ಮೈತ್ರಿಯಿಂದ ಬಾಳುವಂಥ ಒಂದು ಅರಿವನ್ನು ಮೂಡಿಸಬೇಕಾಗಿತ್ತು. ಆದರೆ ಅದರ ಬದಲು ಅಕ್ಷರ ಕಲಿತವರಲ್ಲಿ ಹಲವಾರು ಮಂದಿ ಏನು ಮಾಡ್ತಾ ಇದ್ದಾರೆ, ಕಿವಿಯ ನೂದುವುದಕ್ಕೆ ಅಂದರೆ ಜನರ ಮನಸ್ಸಿನಲ್ಲಿ ನಂಜನ್ನು ಬಿತ್ತುವುದಕ್ಕೆ, ನಂಜು ಅಂದರೆ ವಿಷವನ್ನು ಬಿತ್ತಿ ಇಡೀ ಸಮಾಜದ ನೆಮ್ಮದಿಯನ್ನೇ ಹಾಳು ಮಾಡ್ತಾ ಇದ್ದಾರೆ. ಕಿವಿಯ ನೂದುವುದಕ್ಕೇನೋ ಅಯ್ಯ, ವ್ಯಕ್ತಿಯು ಓದು ಬರಹದಿಂದ ಪಡೆದ ಅರಿವಿನಿಂದ ಒಳ್ಳೆಯ ನಡೆನುಡಿಗಳನ್ನು ಕಲಿತುಕೊಂಡು ತನ್ನ ಮತ್ತು ತನ್ನ ಕುಟುಂಬದ ಒಳಿತಿಗಾಗಿ ಬಾಳುವಂತೆಯೇ ಸಹಮಾನವರ ಮತ್ತು ಸಮಾಜದ ಒಳಿತಿಗಾಗಿಯೂ ಬಾಳಬೇಕು. ಹಾಗಲ್ಲದೆ ಚಾಡಿ ಮಾತುಗಳಿಂದ ಸುಳ್ಳು ಸುದ್ದಿಗಳಿಂದ ಇಲ್ಲ ಸಲ್ಲದ ಕೆಟ್ಟ ವಾರ್ತೆಗಳನ್ನು ಹಬ್ಬಿಸಿ ಜನರ ನಡುವೆ ಪರಸ್ಪರ ಅಸಹನೆ ಅಪನಂಬಿಕೆ ಮತ್ತು ಹಗೆತನವನ್ನು ಉಂಟು ಮಾಡಿ ವ್ಯಕ್ತಿಗಳ ನೆಮ್ಮದಿಯ ಬದುಕನ್ನು ಹಾಳು ಮಾಡಬಾರದು ಎಂಬ ಎಚ್ಚರವನ್ನು ಈ ನುಡಿಗಳು ನಮಗೆ ಸೂಚಿಸ್ತಾ ಇದೆ. ಓದುವುದು ಸದ್ಗುಣಕ್ಕಲ್ಲದೆ ಕಿವಿಯನ್ನು ಊದುವುದಕ್ಕೇನೋ ಅಯ್ಯಾ.